श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಮುಂದಿನ ಪ್ರಶ್ನೆ, ಜ್ಞಾನೋದಯ ಯಾವುದಕ್ಕೆ? ಮನಸ್ಸಿಗೋ, ಬುದ್ಧಿಗೋ, ಆತ್ಮಕ್ಕೋ? ಜ್ಞಾನೋದಯವಾಗುವುದೆಂದರೇನು? ನನ್ನ ಆತ್ಮವೇ ದೇವರು ಎಂದು ತಿಳಿದುಕೊಂಡು ಬಿಟ್ಟರೆ ಸಾಕೆ, ಅಷ್ಟು ಮಾತ್ರಕ್ಕೆ ಭವಬಂಧನ ನೀಗುತ್ತದೆಯೇ ಅಂತ ಪ್ರಶ್ನೆ ಕೇಳ್ತೀವಿ. ಜ್ಞಾನೋದಯ ಯಾವುದಕ್ಕೆ ಅಂತ ಕೇಳಿದರೆ, ಮನಸ್ಸಿಗೋ ಬುದ್ಧಿಗೋ ಆತ್ಮಕ್ಕೋ ಹೀಗೆ ಬಿಡಿಸಿ ಕೇಳೋಕೆ ಬರೋಲ್ಲ. ಸದ್ಯಕ್ಕೆ ಜೀವ ತಪ್ಪು ತಿಳ್ಕೊಂಡಿನ, ಯಾವ ಮುಮುಕ್ಷು ಜೀವ ನನಗೆ ಜ್ಞಾನ ಬೇಕು ತಪ್ಪು ತಿಳಿಕೆ ಹೋಗಬೇಕು ಅಂತ ಮಾಡ್ಕೊಂಡಿದ್ದಾನೋ ಅವನಿಗೆ. ಇದು ಅಧ್ಯಾರೋಪ ದೃಷ್ಟಿಯಿಂದ, ವಸ್ತುತಃ ಚೈತನ್ಯ ಜ್ಞಾನ ಬೇಕಾಗಿಲ್ಲ, ಸ್ವರೂಪವೇ ಜ್ಞಾನ, ಬುದ್ಧಿ ಅಚೇತನ, ಅದೇ ಜ್ಞಾನ ಬರೋದು ಇಲ್ಲ. ಆದರೆ ಚೈತನ್ಯ ಸಂಬಂಧದಿಂದ ಬುದ್ಧಿಯಲ್ಲಿ ಜ್ಞಾನ ಜ್ಞಾನಗಳಿದೆ ಅಂತ ವ್ಯವಹಾರ. ನನ್ನ ಬುದ್ಧಿಲಿ ತಿಳುವಳಿಕೆ ಇದೆ, ನನ್ನ ಬುದ್ಧಿಲಿ ತಪ್ಪು ತಿಳುವಳಿಕೆ ಇದೆ ಅಂತ ಬುದ್ಧಿಗೆ ಸೇರಿಸಿ ಹೇಳಿದ್ದೀವಿ. ಆ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಅಂತ ಎರಡು ಮಾಡಿದೆ. ಬುದ್ಧಿ ಅಂತ ಇಟ್ಕೊಂಡು ಬುದ್ಧಿಗೆ ಜ್ಞಾನ ಬೇಕು, ಬುದ್ಧಿಗೆ ಅಜ್ಞಾನ ಇತ್ತು, ಎಲ್ಲಿ ಖಾಯಿಲೆ ಇದೆಯೋ ಅಲ್ಲೇ ಔಷಧಿ ಕೊಡಬೇಕು ಅಂತ ಒಂದು ದೃಷ್ಟಿಯನ್ನು ಹೇಳ್ಬೋದು ಅಧ್ಯಾರೋಪ ದೃಷ್ಟಿಯಿಂದ. ಆದರೆ ಆ ಬುದ್ಧಿ ಉಳ್ಕೊಳ್ಳೋದೇ ಇಲ್ಲ. ಅಜ್ಞಾನ ಹೋಗಿ ಬುದ್ಧಿ ಉಳ್ಕೊಳ್ಳುತ್ತೋ ಅಂದರೆ ಅಜ್ಞಾನ ಹೋಗಿಬಿಟ್ಟು ಬುದ್ಧಿನೂ ಆತ್ಮನಲ್ಲಿ ಆತ್ಮಸ್ವರೂಪವೇ ನಿಶ್ಚಯವಾಗುತ್ತೆ. ಅದನ್ನು ಬುದ್ಧಿಗೋ ಆತ್ಮಕ್ಕೋ ಅಂದರೆ ಜ್ಞಾನೋದಯ ಅಂದರೆ, ಸದ್ಯಕ್ಕೆ ಎಲ್ಲಿ ತಪ್ಪು ತಿಳುವಳಿಕೆ ಇದೆ ಅಂತ ನಾವು ಒಪ್ಕೊಂಡಿರ್ತೀವೋ ಆ ಜೀವನಿಗೆ ಆ ಬುದ್ಧಿಗೆ ಜ್ಞಾನೋದಯವಾಗಬೇಕು. ಜ್ಞಾನವಾಗುವುದು ಎಂದರೇನು? ಇದು ಉಪನಿಷದ್ ವಾಕ್ಯವನ್ನು ಅಧ್ಯಾರೋಪ ದೃಷ್ಟಿಯಿಂದ ಸ್ವಾನುಭವಕ್ಕೆ ಹೊಂದಿಸಿಕೊಂಡು, ಅನುಭವ ಯುಕ್ತಿ ಮುಖ್ಯ, ಸ್ವಾನುಭವ ಬಹಳ ಮುಖ್ಯವಾದಂಥದ್ದು. ತನ್ನ ಅನುಭವ ಯುಕ್ತಿಗೆ, ಯಾಕಂದರೆ ಎಲ್ಲ ಜ್ಞಾನಕ್ಕೂ ಆಧಾರ ಅನುಭವವೇ. ಬೇಸ್ಮೆಂಟ್ ಯಾವುದು? ಅನುಭವವೇ. ಬೆಲ್ಲ ಸಿಹಿ ಅನ್ನೋದು ತಿಂದ ಅನುಭವದಿಂದಲೇ ಗೊತ್ತಾಗೋದು. ಮೆಣಸಿನಕಾಯಿ ಖಾರ ಅನ್ನೋದು ತಿಂದ ಇದರಿಂದಲೇ ಗೊತ್ತಾಗೋದು. ಅಷ್ಟೂ ಜ್ಞಾನಗಳು ಅನುಭವದ ಬೇಸ್ಮೆಂಟ್ ಮೇಲೆ ಬೆಳೆಯುತ್ತೆ, ಇನ್ನು ಬಾಕಿ ಬೇಸ್ಮೆಂಟ್ ಎಲ್ಲ ವೇಸ್ಟು. ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಇತ್ಯಾದಿ ಹೇಳ್ತಾರೆ, ಅದೆಲ್ಲ ಬೇಕಿಲ್ಲ. ಒಂದೇ ಉತ್ತರ, ಸ್ವಾನುಭವ. ಆ ಸ್ವಾನುಭವವನ್ನು ಜೋಡಿಸೋ ಯುಕ್ತಿ ಬೇಕು ಬುದ್ಧಿಗೆ. ಆ ಅನುಭವ ಯುಕ್ತಿಗಳಿಂದ ಜ್ಞಾನ ಆಗತ್ತೆ, ನಿಶ್ಚಯ ಜ್ಞಾನವೂ ಆಗುತ್ತೆ. ಅದು ಉಪನಿಷದ್ ವಾಕ್ಯಾರ್ಥವೂ ಅನುಭವವೂ ಒಂದೇ ಅಂತ ಹೇಳ್ತೀನಿ. ವಾಕ್ಯಾರ್ಥ ಬೇರೆ, ಅನುಭವ ಬೇರೆ ಅಂತ ಹೇಳಲ್ಲ. ಉಪನಿಷತ್ತಿನ ವಾಕ್ಯಾರ್ಥ ಕ್ರಮ ಇದೆಯಲ್ಲ, ಅದು ಅಧ್ಯಾರೋಪಾಪವಾರದಿಂದ ನಿಮ್ಮ ಅನುಭವನ ಮುಂದೆ ಮುಂದೆ ಜಾಡಕ್ಕೆ ಕರ್ಕೊಂಡು ಹೋಗುತ್ತೆ. ಆವಾಗ ನಿಮ್ಮ ಅನುಭವ ಜ್ಞಾನವನ್ನು ಉಂಟು ಮಾಡುತ್ತೆ, ಬುದ್ಧಿಯ ಜ್ಞಾನ ಹೋಗುತ್ತೆ. ಆದ್ದರಿಂದ ಜ್ಞಾನವಾಗುವುದು ಅಂದರೆ ತನ್ನ ಆತ್ಮಸ್ವರೂಪದ ನಿಶ್ಚಯವಾಗುವುದು ಬುದ್ಧಿಯಲ್ಲಿ ಅಂತ ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ಬೋದು. ಸ್ವಾನುಭವಪೂರ್ವಕ ಸ್ವರೂಪ ನಿಶ್ಚಯ ಬುದ್ಧಿಯಲ್ಲಿ ಉಂಟಾಗೋದಿದೆಯಲ್ಲ, ಅದು ವೃತ್ತಿಜ್ಞಾನವೇ. ಸದ್ಯಕ್ಕೆ ವೃತ್ತಿಜ್ಞಾನ ಅಂತ ಹೇಳ್ತೀವಿ, ಅದು ಜ್ಞಾನ ಅಂತ. ಇದು ನನ್ನ ಆತ್ಮ ದೇವರು ಎಂದು ತಿಳಿದುಕೊಬಿಟ್ರೆ ಸಾಕೆ. ಇದು ಆತ್ಮ ಅಂದರೆ ತಾನು, ನನ್ನ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಆತ್ಮ ಅಂದರೆ ಏನೋ, ಸ್ವರೂಪ ತಾನು, ಅದಕ್ಕೆ ನನ್ನ ಆತ್ಮ ಅಂತ ಹೇಳೋದಲ್ಲ ವೆಸ್ಟರ್ನ್ ಫಿಲಾಸಫಿ ಅವರು. ನಾನು ದೇಹ, ನಂಗೊಂದು ಆತ್ಮ ಅಂತ. ನಾನು ದೇಹ ಅಲ್ಲ, ನಾನೇ ಆತ್ಮ ಅಂದರೆ ನಾನೇ, ನನ್ನ ಸ್ವರೂಪವೇ ಆತ್ಮ, ಅದಕ್ಕೊಂದು ದೇಹ ಬರುತ್ತೆ ಹೋಗುತ್ತೆ ಅಂತ ಹೀಗೆ ಹೇಳೋದು ಸ್ವಲ್ಪ ವಾಸಿ, ಅದು ತಪ್ಪೆ. ಆತ್ಮನು ದೇವರು ಅಂದರೆ ಅರಿವಿನ ಸ್ವರೂಪ ಅಂತ. ನಾನು ಎಲ್ಲವನ್ನೂ ಅರಿತಾ ಇದ್ದೀನಿ ಅಂತ ನಮ್ಮ ಅನುಭವ ಇದೆ. ಅರಿವವನು ನಾನು ಅಂತೇನು ಇನ್ನೊಬ್ರು ಹೇಳ್ಕೊಡ್ಬೇಕಾ? ಎಲ್ಲವನ್ನೂ ಅರಿವವನೇ ದೇವರು. ನಮ್ಮ ಗುರುಗಳು ಒಂದು ಹಾಡು ಬರೆದಿದ್ದಾರೆ, ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೋಡುವ ನನ್ನಳು ಮೂಡಿ ಮುಳುಗಿ ತೇಲಾಡುತ್ತಿರುವುದು ಜಗವೆಲ್ಲ ಅಂತ ಒಂದು ಹಾಡು ಬರ್ತಾರೆ. ಜ್ಞಾನಿಯ ಉದ್ಗಾರ, ನಾನು ಅರಿವಿನಿಂದ ಈ ಜಗತ್ತನ್ನೆಲ್ಲ ನೋಡ್ತಾ ಇದ್ದೀನಿ, ಆ ಅರಿವೇ ಈ ಜಗತ್ತಿಗೆ ಆಧಾರವಾಗಿದೆ, ಅದರಲ್ಲೇ ತೇಲಾಡ್ತಾ ಇರುತ್ತೆ, ಅದರಲ್ಲೇ ಅಡಗೋಗುತ್ತೆ, ನನ್ನ ಸ್ವರೂಪವೇ ಅದು ಆ ಜಗತ್ತು. ಹೀಗೆ ನೋಡುತ್ತಲ್ಲಿ ಇರುವೆನು ಅಂತ ಹೇಳಿದ್ರಿಂದ ನನ್ನ ಆತ್ಮ ದೇವರು ಅಂತ ತಿಳ್ಕೊಳ್ಳೋದಲ್ಲ, ನನ್ನ ಚೈತನ್ಯವೇ, ನನ್ನ ದೇವರು ಅಂದರೆ ಚೈತನ್ಯಕ್ಕೆ ಹೆಸರು, ಅರಿವಿನ ಸ್ವರೂಪಕ್ಕೆ ದೇವರು ಅಂತ ಹೆಸರು. ಈಗ ಪೂಜೆ ಮಾಡೋ ವಿಷಯ ಬೇರೆ, ದೇವಹ ಅನ್ನೋ ಶಬ್ದಕ್ಕೆ ದ್ಯೋತನವಾನ್ ದೇವಹ ಚೈತನ್ಯ ಸ್ವರೂಪ ಇತ್ಯರ್ಥ. ಆತ್ಮಸ್ವರೂಪ ಚೈತನ್ಯ ಅನ್ನೋದು ವೇದಾಂತ ಪ್ರಸಿದ್ಧ. ಅದೇ ಜ್ಞೋತ ಏವ ಅಂತ ಸೂತ್ರ, ಜೀವನ ಸ್ವರೂಪವು ಅರಿವಿನ ಸ್ವರೂಪವೇ ಹೊರತು ಕಾಣಾದರಂತೆ ಅಚೇತನ ಅಲ್ಲ, ಜೀವ ಅಚೇತನ ಅಲ್ಲ, ಚೈತನ್ಯವೇ ಸ್ವರೂಪ. ಅಷ್ಟು ಮಾತ್ರಕ್ಕೆ ಭವಬಂಧನ ನೀಗುತ್ತದೆಯೇ? ಚೈತನ್ಯ ಸ್ವರೂಪವನ್ನು ನೀಡಿಕೊಂಡ್ರೆ ಮಿಥ್ಯಾಜ್ಞಾನ ಹೋದ ಕೂಡಲೇ ಮನುಷ್ಯನಿಗೆ ಅಜ್ಞಾನ ಮಿಥ್ಯಾಜ್ಞಾನ ಅನ್ನೋದೇ ಪರಾಧೀನತೆ. ಬಂಧನ ಅಂದ್ರೇನು? ಇನ್ನೊಬ್ಬರ ಡಿಪೆಂಡೆಂಟ್ ಆಗಿರೋದು. ಆ ಡಿಪೆಂಡ್ ಆಗೋದಕ್ಕೆ ತಪ್ಪು ತಿಳುವಳಿಕೆಯು ಕಾಮವು ಕರ್ಮವು ಬಹಳ ಮುಖ್ಯ ಕಷ್ಟ.
ತಪ್ಪಿಳಿಕೆ ಇದ್ರೆ ನಿಮ್ಗೆ ಎಲ್ಲಿದೆ ಗೊತ್ತಿಲ್ಲ ಅಂದ್ರೆ ಅದನ್ನು ಕೇಳಲೇಬೇಕು. ಅಧೀನ ವ್ಯವಹಾರದಲ್ಲೇ ಗೊತ್ತಾಗತ್ತೆ, ಜ್ಞಾನ ಇಲ್ಲದೆ ಹೋದ್ರೆ ಇನ್ನೊಬ್ಬರ ಅಧೀನ ಅಂತ. ಇನ್ನು ಪರಮಾರ್ಥ ಜ್ಞಾನ ಇಲ್ಲದೆ ಹೋದ್ರೆ ಯಾರಾದರೂ ಅಧೀನ ಆಗಲೇಬೇಕು. ಆಸೆ ಇದ್ರೂ ಅಧೀನವೇ, ಬೇಕು ಅಂದ್ರೆ ಯಾರಾದ್ರೂ ಮಾಡ್ಕೊಡ್ಬೇಕಲ್ಲ. ಕಾಮವೂ ಬಂಧನ, ಅಜ್ಞಾನವೂ ಬಂಧನ, ಇನ್ನೊಬ್ಬರು ಅಧೀನ ಮಾಡುತ್ತೆ. ಕರ್ಮನೂ ಬಂಧನವೇ, ಅಧೀನ ಮಾಡಬೇಕಲ್ಲ. ಇದಲ್ಲದೆ ವಾರ್ಧಕ್ಯ ಬಂದರೂ ಬಂಧನ, ದಾರಿದ್ರ್ಯ ಇದ್ರೂ ಬಂಧನ, ಮನುಷ್ಯನಿಗೆ ಕೈಕಾಲು ಮುರಿದು ಹೋದ್ರೂ ಬಂಧನ. ಅದು ವ್ಯಾವಹಾರಿಕ ಬಂಧನಗಳು. ಮೂಲ ಬಂಧನ ಮಿಥ್ಯಾಜ್ಞಾನ ಒಂದೇ, ತಪ್ಪು ತಿಳಿಕೆ ಒಂದೇ. ತಪ್ಪು ತಿಳಿಕೆ ಹೋಗ್ಬಿಟ್ರೆ ಇನ್ನು ಆಸೆನೂ ಹೋಗ್ಬಿಡತ್ತೆ, ಬಂಧ ಕರ್ಮವೂ ಇರೋಲ್ಲ, ಆಗುತ್ತೆ. ಅದಕ್ಕೆ ಅವರು ಹೇಳಿದರು, ಮುಮುಕ್ಷುಗಳಿಗೆ ಕಾಮವೇ ಬಂಧನ ಅಂತ ಹೇಳೋಣ. ಅಜ್ಞಾನವನ್ನು ಕಳೆಯೋದಕ್ಕೆ ಗುರುಗಳು ಶಾಸ್ತ್ರಗಳು ಸಹಾಯ ಮಾಡ್ತಾರೆ, ಕಾಮ ಬಿಡೋದಕ್ಕೆ ಯಾರೂ ಸಹಾಯ ಮಾಡಲ್ಲ. ನೀನು ಬಿಡ್ಬೋದು. ಕಾಮಬಂಧನ ಮೇ ವೇದಂ ನಾಣ್ಯದಸ್ತಿಹ ಬಂಧನಂ ಅಂತ ಮನುಸ್ಮೃತಿಕಾರ ಹೇಳಿದ. ಮನುಷ್ಯನಿಗೆ ಆಸೆ ಅಪೇಕ್ಷೆ ಬೇಕು ಎರಡು ಅಕ್ಷರ ಇದೆಯಲ್ಲ, ಅದೇ ಇನ್ನೊಬ್ಬರ ಅಧೀನ ಮಾಡಬೇಕು. ಆದ್ದರಿಂದ ಬಂಧನ ಹೋಗುತ್ತೆ ಅಂದರೆ, ಅಜ್ಞಾನ ಹೋಯಿತು ಅಂದರೆ ಬಂಧನ ತಾನಾಗೆ ಹೋಗುತ್ತೆ. ಬೇಕು ಅನ್ನೋದಿಲ್ಲ ಅಂದರೆ ಯಾರಿಗೂ ಇನ್ನೊಬ್ಬರ ಅಧೀನ ಅಲ್ಲ.